ಯಕ್ಸಂಬಾ ಪಟ್ಟಣ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ಗೆ ಮೇಲುಗೈ, ಬಿಜೆಪಿಗೆ ಭಾರೀ ಹಿನ್ನಡೆ. ಮತ್ತೊಮ್ಮೆ ಮೀಸೆ ತಿರುವಿದ ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ. December 27 ನಡೆದ ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಚಿಕ್ಕೋಡಿ ತಾಲೂಕಿನ ಯಕ್ಸಂಬಾ ಪಟ್ಟಣ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಬಾವುಟ ಹಾರಿದೆ. ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ, ಶಾಸಕ ಗಣೇಶ್ ಹುಕ್ಕೇರಿ ಹುಟ್ಟೂರಾದ ಯಕ್ಸಂಬಾದಲ್ಲಿ ಹಿಡಿತ ಸಾಧಿಸಿದ್ದಾರೆ. ಬಿಜೆಪಿ ಹೀನಾಯವಾಗಿ ಸೋಲನ್ನೊಪ್ಪಿಕೊಂಡಿದ್ದರಿಂದ ಜೊಲ್ಲೆ ದಂಪತಿಗೆ ಹಿನ್ನಡೆಯಾಗಿದೆ. ಯಕ್ಸಂಬಾ ಪಟ್ಟಣ ಪಂಚಾಯಿತಿ 17 ವಾರ್ಡ್ ಸದಸ್ಯ ಬಲ ಹೊಂದಿದ್ದು 17 ಕಾಂಗ್ರೆಸ್ 16 ಸ್ಥಾನದಲ್ಲಿ ಭರ್ಜರಿ ಗೆಲುವು ಪಡೆದುಕೊಂಡಿದೆ. ಬಿಜೆಪಿ ಕೇವಲ ಒಂದು ಸ್ಥಾನದಲ್ಲಿ ಗೆಲುವು ಸಾಧಿಸಿ ಸಮಾಧಾನ ಪಟ್ಟಿದೆ. ಯಕ್ಸಂಬಾ ಪಟ್ಟಣವು ರಾಜಕೀಯ ನಾಯಕರ ತವರು ಮನೆಯಾಗಿದೆ. ಹೀಗಾಗಿ ಯಕ್ಸಂಬಾದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ರಾಜಕೀಯ ಚಟುವಟಿಕೆಗಳು ತೀವ್ರಗತಿಯಲ್ಲಿ ನಡೆದಿದ್ದವು. ಕಾಂಗ್ರೆಸ್ ಪಕ್ಷದಿಂದ ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ, ಶಾಸಕ ಗಣೇಶ್ ಹುಕ್ಕೇರಿ ನೇತೃತ್ವದಲ್ಲಿ 17 ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದರು. ಇತ್ತ ಬಿಜೆಪಿ ಪಕ್ಷದ ವತಿಯಿಂದ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ, ಸಚಿವೆ ಶಶಿಕಲಾ ಜೊಲ್ಲೆ ನೇತೃತ್ವದಲ್ಲಿ 17 ವಾರ್ಡ್ಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದರು. ಚುನಾವಣೆ ಆರಂಭದಿಂದಲೂ ಎರಡೂ ಪಕ್ಷದಿಂದ ಭರ್ಜರಿ ಪ್ರಚಾರ ನಡೆದಿತ್ತು. ಆದರೆ ಅಂತಿಮವಾಗಿ ಮತದಾರರು 16 ಸ್ಥಾನ ಗೆಲ್ಲಿಸುವ ಮೂಲಕ ಕಾಂಗ್ರೆಸ್ ಕೈ ಹಿಡಿದಿದ್ದಾರೆ. ಬಿಜೆಪಿಗೆ ವಾರ್ಡ್ 10 ಮಾತ್ರ ಗೆಲುವು ಸಿಕ್ಕಿದೆ. ಆಡಳಿತಾರೂಢ ಬಿಜೆಪಿಯ ಜೊಲ್ಲೆ ದಂಪತಿಗೆ ಭಾರೀ ಹಿನ್ನಡೆಯಾಗಿದೆ. ಗೆಲುವು ಪಡೆದ ಅಭ್ಯರ್ಥಿಗಳು ಕಾಂಗ್ರೆಸ್ ಅಭ್ಯರ್ಥಿಗಳಾದ ವಿಠಲ್ ನಾಯಿಕ್, ಸಹಿತಾ ಮುಲ್ಲಾ, ಪ್ರೇಮಾ ಮಾಳ್ಗೆ, ರವೀಂದ್ರ ಮಾನೆ, ಸರದಾರ್ ಜಮ್ಮನಶಾ, ರಾಜಶ್ರೀ ಮಗದುಂ, ಚಿದಾನಂದ್ ಬೆಳ್ಳಿ, ಸುಜಾತಾ ಚಿತ್ತಳೆ, ಉಮೇಶ್ ಸಾತ್ವರ್, ಅಂಕುಶ್ ಖೋತ್, ಸುನೀಲ್ ಸಪ್ತಸಾಗರ್, ಸಂಗೀತಾ ಪವಾರ್, ಕಿರಣ್ ಮಾಳಿ, ಶಾನಕ್ಕ ರಾಂಗೋಳೆ, ರವೀಂದ್ರ ಖೋತ್, ಶಿವಗೌಡ ಬಾವಚಿ, ಬಿಜೆಪಿಯ ಕಲಾವತಿ ಮಾಳಿ. ಇವತ್ತು ಚುನಾವಣೆ ಹೆಂಗಾಗಿತ್ತಂದ್ರೆ ರೀ, ರೊಕ್ಕ ಮೇಲೆ ಇಲೆಕ್ಷನ್ ಆಗಿಲ್ಲ, ಕೆಲಸದ ಮೇಲೆ ಇಲೆಕ್ಷನ್ ಆಗೈತಿ. ಗಣೇಶ್ ಹುಕ್ಕೇರಿ ಮತ್ತು ಪ್ರಕಾಶ್ ಹುಕ್ಕೇರಿ ಅವ್ರು ಏನು ಕೆಲಸ ಮಾಡಿದ್ರಲ್ಲ ಆ ಕೆಲಸದಿಂದ ಇಲೆಕ್ಷನ್ ಆಗೈತಿ. ನಮಗೇನೈತಿ, 1 ಒಂದ 5 ಆಗೈತಿ. ಟೈಗರ್ ಅಭಿ ಜಿಂದಾ ಹೈ. ಇವತ್ತು ಯಕ್ಸಂಬದಲ್ಲಿ 17 ಕ್ಯಾಂಡಿಡೇಟ್ ನಮ್ಮ ಎಲ್ಲ ಅದರಲ್ಲಿ 16 ಕ್ಯಾಂಡಿಡೇಟ್ ಅತ್ಯಂತ ಭರ್ಜರಿ ಜಯ ಗಳಿಸಿದ್ದಾರೆ. ಇದಕ್ಕೆಲ್ಲ ಕಾರಣ ಪ್ರಕಾಶಣ್ಣ ಹುಕ್ಕೇರಿ ನೇತೃತ್ವ, ಗಣೇಶಣ್ಣ ಹುಕ್ಕೇರಿ ನೇತೃತ್ವ. ಯಕ್ಸಂಬದ ಗಣೇಶಣ್ಣ ಪ್ರಕಾಶಣ್ಣ ಶಿವೆ ಬ್ಯಾರೇದ ಯಾನು ನಡೆಯಂಗಿಲ್ಲ. ಯಾನೇ ಕೆಲಸ ಅಭಿವೃದ್ಧಿ ಮಾಡೋರಾಗ್ಲಿ ಮತ್ತೆ ಯಾನು ಇದ್ರು ಗಣೇಶಣ್ಣ ಪ್ರಕಾಶಣ್ಣ ಶಿವೆ ಬ್ಯಾರೇ ಇಲ್ಲ. ಅವರಿಗೆ ಅತ್ಯಂತ ಬಹುಮತದಿಂದ ಎಲ್ಲರೂ ಆರಿಸಿಕೊಟ್ಟಿದ್ದರು. ನಾವು ಮುಂದಿನ ದಿನಮಾನದಾಗ ಯಕ್ದಮ್ಮ ಒಳ್ಳೆ ಆಡಳಿತ, ಸ್ವಚ್ಛ ಆಡಳಿತ, ಪಾರದರ್ಶಕ ಆಡಳಿತ ನಾವು ಜನರಿಗೆ ಕೊಡ್ತೇವೆ ಅಂತೇಳಿ ಈ ಮೂಲಕ ನಾನು ಹೇಳ್ತೇನೆ. ನಮಗೆ ಆರಿಸಿಕೊಂಡ ಸಹಕಾರ ಮತ್ತು ಗಣೇಶಣ್ಣ ಅವರ ಆಶೀರ್ವಾದದಿಂದ ನಾವು ಆರಿಸಿ ಎಲ್ಲ ಇದು ಮಾಡಿದ್ದಾರೆ. ಮತ್ತೆ ಮುಂದೆ ನಾವು ಕೆಲಸ ಮಾಡ್ತೇವೆ ಅಂತ ಎಲ್ಲ ಧನ್ಯವಾದ. ಚಿಕ್ಕೋಡಿ ಇಲೆಕ್ಷನ್ ಏನು, ಚಿಕ್ಕೋಡಿ ತಾಲೂಕಿನಲ್ಲಿ ಯಕ್ಸಂಬಾದ ಇಲೆಕ್ಷನ್ ಏನು ನಡೆದಿತ್ತು, ಅದರಲ್ಲಿ 17 ಕಾಂಗ್ರೆಸ್ ಪ್ಯಾನಲ್ ಗಣೇಶಣ್ಣ ಮತ್ತು ಪ್ರಕಾಶಣ್ಣ ಹುಕ್ಕೇರಿ ಅವ್ರದ್ದು ಪ್ಯಾನಲ್ ಬಂದೈತಿ. ಆದ ಅಲ್ಲಿ ಏನು ರೊಕ್ಕದ ಮತ್ತು ಇತರದ ಏನಿಲ್ಲ, ಬರೀ ಅಲ್ಲಿ ಅಭಿವೃದ್ಧಿ ಮಾಡಬೇಕಂತ ಇವ್ರ ಮ್ಯಾಗ ವಿಶ್ವಾಸ ಆರು ತೊಗೊಂಡು ಬಂದರು. ಮತ್ತು ಜನ ಇವ್ರಿಗೆ ಫುಲ್ ಆಶೀರ್ವಾದ ಮಾಡಿದ್ರೆ ಮತ್ತು ಕೆಲಸ ಡೆವಲಪ್ಮೆಂಟ್ ಆಗ್ತಿತ್ತು. 5 ಅವ್ರ ಹತ್ರ ಕೈಯಾಗ ಏನು ಅಡಿಲಿತ್ತಿತ್ತು ಅಲ್ಲಿ ಏನು ಡೆವಲಪ್ಮೆಂಟ್ ಆಗಿಲ್ಲ, ಡೆವಲಪ್ಮೆಂಟ್ ಆಗಿಲ್ಲ. ಬರೀ ಅದು ನೋಡಿ ಜನ ಎಲ್ಲ ಜನರಿಗೆ ಎಲ್ಲರೂ ಅಮಿತ್ ಶಾ ಅವ್ರು ತೋರಿಸಿದ ನಂತರನು ಏನು ಫರಕ್ ಬಿದ್ದಿಲ್ಲ. ಒಂದು ಸೈಡ್ ಕಾಂಗ್ರೆಸ್ ಬಂದೈತಿ, ಇದೆಲ್ಲ ನಮ್ಮ ಶಾಸಕ ಗಣೇಶಣ್ಣ ಮತ್ತು ಪ್ರಕಾಶಣ್ಣ ಹುಕ್ಕೇರಿ ಅವ್ರದ ಪ್ರಯತ್ನ ಮತ್ತು ಇವ್ರು ಮಾಡಿದ್ದ ಕೆಲಸ ಅದನ್ನು ಸಾಥ್ ಕೊಟ್ಟೈತಿ. ಅದು ಇತರ ಮ್ಯಾಗ ಗೊತ್ತಾಗ್ತೈತಿ. ಒಂದ್ ಸೈಡ್ ಕಾಂಗ್ರೆಸ್ ಬಂದಿತ್ತಂದ್ರೆ ಜಡ್ಪಿ ಟಿಪ್ಪಿನ ಅವ್ರದ್ದು ಆಗ್ತೈತಿ ಅನ್ನೋದೆಲ್ಲ ಹೇಳಕ್ ಏನು ನಮಗೆ ಹೇಳಕ್ ಏನು ಅವಶ್ಯಕತೆ ಇಲ್ಲ, ಆಗತೈತಿ 100%. ವಿಜಯ ಬಗ್ಗೆ ಹೇಳೋದಂದ್ರೆ ಇದೆಲ್ಲ ನಮ್ಮ ಪ್ರಕಾಶಣ್ಣ ಹುಕ್ಕೇರಿ, ಗಣೇಶಣ್ಣ ಹುಕ್ಕೇರಿ ಅವರ ಅಭಿವೃದ್ಧಿ ಕಾರ್ಯಗಳಿಂದ ನಾವೆಲ್ಲರೂ 16 ಆರಿಸಿ ಬಂದೆವು. ಮತ್ತು 1962 BJP ಬಂದಿತ್ತು 9 ವಾರ್ಡ್ದಾಗ. ಈ ಸಲ ನಾವು ಕಾಂಗ್ರೆಸ್ದವರೆಲ್ಲ ನಮ್ಮ ಕಾರ್ಯಕರ್ತರು ಕೂಡ ನಾವು ಆರಿಸಿಕೊಟ್ಟಿದ್ದರು. ಅವರೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಮ್ಮ ಊರಾನ ಎಲ್ಲ ಟೋಟಲಿ ನನ್ನ ಬದ್ದಲ್ಲಿ ಯಾರು ಕಾಳಜಿ ತೊಗೊಂಡ್ರೆ ಅವ್ರಿಗೆ ಸಾವುಕಾರ ಗಣೇಶಣ್ಣಗ
ನಮ್ಮ ಕಾಂಗ್ರೆಸ್ ಪಕ್ಷದವರಿಗೆ ನನ್ನ ಮಿತ್ರ ಮಂಡಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತೇನೆ. ಯಕ್ಸಂಬ ಗ್ರಾಮ ಪಂಚಾಯತಿ 4 ನಂಬರ್ ವಾರ್ಡ್ ಅಭ್ಯರ್ಥಿ ಪತಿ ನಾನು. ಇದು ಪ್ರಕಾಶ್ ಹುಕ್ಕೇರಿ ಮತ್ತು ಗಣೇಶ್ ಹುಕ್ಕೇರಿ ಅವರ ಇವ ನಮ್ಮ ಕಾರ್ಯಕ್ಷೇತ್ರದಾಗ ಏನು ಕೆಲಸ ಮಾಡಿದರು ಅದ್ರದ್ದು ಇದು ಒಂದು ಪೋಸ್ಟ್ ಪಾವತಿ. ಮತ್ತು ಉಳಿದ ಕಾರ್ಯಕರ್ತರು ಮತ್ತು ನಮ್ಮ ಎಲ್ಲ ಕಾಂಗ್ರೆಸ್ ಮಂದಿನಿದ್ರಿ ಒಂದು ಕುಟುಂಬ ಕೆಲಸ ಮಾಡಿರಿ ಈ ಈ ಇಲೆಕ್ಷನ್ದಾಗ. ಆದ್ರೆ ನಮ್ಮದು ಒಂದು ಸೈಡ್ ವಿಜಯ ಎಲ್ಲ ಎಲ್ಲರದ್ದು ಆಯ್ತು. 14 ನಂಬರ್ ವಾರ್ಡ್ದಾಗ ನಾವು ಕಾರ್ಯಕರ್ತರು ರಾಜು ಬಡಗಿರಿ ರೀ. ಸಾವುಕಾರರು ಏನಕ್ಕೆ ಕೆಲಸ ಮಾಡಿದರು ಅವರು ಒಂದು 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 ನಯ ಪೈಸೆ ಬಿ ಜೆ ಪಿ ಅವ್ರು ಮಾಡಲಿಲ್ಲ, ಲೈಟ್ಗಳು ಹಚ್ಚಲಿಲ್ಲ, ಡಾಂಬೋ ಸಾವುಕಾರ ಹೋದ್ರೆ ಬಿ ಅವ್ರು 10 ರೂಪಾಯಿದು ಬಲ್ಲ ಬಿ ಸುದ್ದ ಹಾಕಲಿಲ್ಲ ಅವರು. ಆದ್ರೆ ಇದೆಲ್ಲ ತಿಳ್ಕೊಂಡೆಲ್ಲ ಸಾವುಕಾರಗಳು ಅವ್ರು ವಿಜಯ ಮಾಡಿದ್ವಿ ಎಲ್ಲರಿಗೂ ಕಾರ್ಯಕರ್ತರು. ಸಾವುಕಾರದ ಆಶೀರ್ವಾದದಿಂದ, ಸಾವುಕಾರರ ಆಶೀರ್ವಾದದಿಂದ, ಗಣೇಶ ಅಣ್ಣನ ಆಶೀರ್ವಾದದಿಂದ ಮತ್ತು ಎಲ್ಲ ಕಾರ್ಯಕರ್ತರ ಮತ್ತು ವೋಟರ್ಸ ಇವರಿಂದ ನಾವು ಜಯ ಗಳಿಸಿದೆವು. ಇಟ್ಟಾಗಿ ಮುಂದಿನ ಕೆಲಸಗಳೆಲ್ಲ ಚಲೋ ಮಾಡ್ತೀವಿ ಅಂತ ಹೇಳಿ ನಮ್ಮ ಮಂದಿಗೆ ಆಶ್ವಾಸನೆ ಕೊಟ್ಟಿದ್ದು ಅಂದ್ರೆ ಇವು ಯಾವ್ಯಾವ ಗಟರ ಆಗಿಲ್ಲ, ಗಟರ್ ಮಾಡಿಲ್ಲ, ರೋಡ್ಗಳು ಮಾಡಿಲ್ಲ, ಅವೆಲ್ಲ ಮಾಡಿಕೊಡ್ತೇವೆ ಅಂತ ಹೇಳಿ, ಯಾವ ಕೆಲಸ ಆಗಿಲ್ಲ ಅವು ಕೆಲಸ ಮಾಡಿಕೊಡ್ತೇವೆ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದೀವಿ. ಇದ್ರ ಮ್ಯಾಗ ಆರಿಸಿ ಬಂದೆವು, ಎಲ್ಲ ಜನರ ಆಶೀರ್ವಾದದಿಂದ ಇದೇವು. ಇನ್ನು ಮುಂದಾಗಿ ನಾವು ಅವ್ರು ಕೆಲಸ ಮಾಡಿಕೊಡ್ತೇವೆ ಅಂತೇಳಿ ಆಶ್ವಾಸನೆ ನೀಡ್ತೀವಿ.